ಶನೇಶ್ವರನ್ ಗೆ ಅರ್ಪಿಸಬೇಕಾಗಿರೋದನ್ನ ನೀ ನಿಮ್ಮ ಮಗು ತಲೆ ಮೇಲೆ ಹಾಕ್ತಾ ಇದ್ದೀಯಾ? ದೊಡ್ಡ ಅನಿಷ್ಟೆ ತರ ಇದ್ದಿದ್ ಇವಳನ್ನ ಲಕ್ಷ್ಮೀದೇವಿ ಮಾಡಿದ್ಮೇಲೆ ಇನ್ನೇನ್ ಪ್ರಾಬ್ಲಮ್? ನೈನಿ 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 ಆವೇಶ ಪಡಬೇಡ, ಕ್ಷಮಿಸಿಬಿಡಿ ಸ್ವಾಮೀಜಿ. ಒಳ್ಳೆ ಭವಿಷ್ಯ ಇದೆ ಅಂತ ನೀವೇ ಹೇಳಿದ ಮೇಲೆ ಗಾಯತ್ರಿನ ಕೀಳಾಗಿ ನೋಡಿದ್ರೆ ನನ್ನ ತಂಗಿ ಅಂತ ಕೂಡ ನೋಡಲ್ಲ. ಅದೇ ಸ್ವಾಮೀಜಿ ಅವರ ಪಾದಕ್ಕೆ ಹಾಕಿದ್ರೆ ಅವರ ನಿನ್ನ ಹಾಗೆ ಹೊಡಿತಿದ್ರಾ? ನೀನ್ ಹೇಗೆ ಹೊಡೆದೆ ನನಗೆ? ಮಹಾತ್ಮರಿಗೆ ಯಾವ ಪಾಪನೂ ತಾಕೋದಿಲ್ಲ, ಆದ್ರೂ ಕಾಲ್ ಮೇಲೆ ಹಾಕೋ ಅಂತದನ್ನ ಮಗು ತಲೆ ಮೇಲೆ ಹಾಕಿದ್ರೆ ನಿಂಗ್ ಹೊಡಿದೇ ಇರ್ತಾರ ಹೇಳು? ತನಗೊಳ್ಳೋದಾಗ್ಬೇಕು ಅಂತ ಹಾಕ್ ಮಾಡಿರ್ಬೋದು. ಚಿಕ್ಕ ಮಗು ಮೇಲೆ ದ್ವೇಷ ಇಟ್ಕೊಂಡು ಸುಮ್ಮನ ಈ ರೀತಿ ಮಾಡಿದಳೆ, ಅರ್ಥ ಮಾಡ್ಕೊಳ್ಳಿ ಮೋಮ್. ಅವಳ ಮನೆಯಿಂದ ಆಚೆ ಹಾಕೊಬ್ರು. ಇರು ವಿಕ್ರಾಂತ, ಸುಮ್ನಮ್ಮ ನೀನ್ ಒಳಗ ಹೋಗೋ. ಹೋಗೆ, ನೀನ್ ಇಲ್ಲೇ ಇದ್ರೆ ಎಲ್ರು ಹೊಡಿತಾರಷ್ಟೇ, ಹೋಗು ಒಳಗೆ. ನಿಜವಾದ ವಿಷಯ ಅರ್ಥನೇ ಮಾಡ್ಕೊಳ್ಳಿಲ್ಲ. ಏನ್ ಸಾಧಿಸ್ತ ನೀನು? ಮುಖನ್ ಸಿಂದ್ರಿಸ್ಬೇಡ, ನನ್ ಮುಂದೆ ಹಲ್ಲು ಉದುರಿಸ್ಬಿಡ್ತೇನೆ ಅಷ್ಟೇ. ಇವಾಗ ನನ್ ಕೆನೇನೇನಾದ್ರೂ ಬಟ್ಟೆ ಹೋಗಿ ಕಲ್ಲು ಅನ್ಕೊಂಡಿದ್ದೀರಾ? ನೀವೆಲ್ರು ಬಂದು ಬಂದು ಹೊಡೆದು ಹೋಗ್ತಿರ್ತೀರಾ? ನಯನಿದ್ಕೆ ಹೊಡೆದ್ರು ಅಷ್ಟೇ, ನಾನ್ ಸಹಿಸೇ ಬಿಡ್ತೀನಿ. ಜಗಳ ಮಾಡಕ್ಕೆ ಅಂತಾನೆ ಈ ರೂಮ್ಗೆ ಏನಾದ್ರೂ ನೀವು ಬಂದಿದ್ರೆ ಇಲ್ಲಿ ಇರ್ಬೇಡಿ, ಹೊರಟೋಗಿ. ನಾನ್ ಎಲ್ಲಿಗೆ ಹೋಗ್ಬೇಕು? ಇದು ನನ್ ಬ್ರೋ ಮನೆ. ಬ್ರೋ ಬ್ರೋ ಅಂತ ಕರೆಯೋ ವಿಶಾಲ್ ಬಾಬಾ ಏನು ನಿಮ್ ಅಮ್ಮನ ಹೋಟೆಲ್ ಹುಟ್ಟಿಲ್ಲ. ಅದೇ ನಾನಂದ್ರೆ ನಮ್ಮ ಅಕ್ಕನ್ಗೆ ಒಡ ಹುಟ್ಟವಳು, ಇದು ನಮ್ಮ ಅಕ್ಕನ ಮನೆ. ನಿಮ್ಕಿಂತ ಜಾಸ್ತಿ ನನಗೆ ಹಾಕಿರೋದು. ಇರೋದಕ್ಕಷ್ಟೇ ಅಲ್ಲ ಕಣೆ, ಯಾವ್ದಕ್ಕೂ ಹಕ್ಕಿಲ್ಲ ನಿಂಗೆ. ನಿನಗ್ ಹಕ್ಕಿದೆ ಅಂತ ಹೇಳೋದಕ್ಕಿಂತ ಮನೇಲಿ ಸಾಕೋ ನಾಯಿ ಕೊಡೋ ಅಷ್ಟು ಗೌರವ ಕೂಡ ನಿನಗೆ ಕೊಡೋದಿಲ್ಲ ಅಂತ ಹೇಳ್ಕೊ. ನಿಜ ಅಂತ ಚಪ್ಪಾಳೆ ಹೊಡಿತಾರೆ, ಮಕ್ಕದ ಮೇಲೆ ಹೊಡೋದು ಕಡಿಮೆ ಆಗುತ್ತೆ ಅವಾಗ. ಅಷ್ಟಕ್ಕೂ ಏನ್ ನಿಮ್ ಪ್ರಾಬ್ಲಮ್? ಪರಿಹಾರ ಏನು ಅಂತ ಕೇಳ್ತಾ ಇದ್ದೀನಿ. ಯಾವ್ದಕ್ಕೆ? ನಿನ್ ಹುಚ್ಚಿಗೆ. ನನ್ ಮಾಡಿದ್ದು ಒಳ್ಳೆ ಕೆಲ್ಸಾನೆ. ಗಾಯತ್ರಿ ಪುಟ್ಟಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಎಲ್ರೂ ಹೇಳ್ತಿದ್ರೆ ಉಪ್ಪು ಮತ್ತೆ ಬೇವಿನ ಸೊಪ್ಪಿನ ಜೊತೆ ಕರಿ ಎಳ್ಳನ್ನ ಅವಳ ತಲೆಗೆ ಹಾಕಿ ನನ್ ಕಷ್ಟ ಎಲ್ಲ ದೂರ ಆಗ್ಲಿ ಅಂತ ಅನ್ಕೊಂಡೆ. ನೀನ್ ಮಾಡಿದ್ದು ತಪ್ಪಷ್ಟೇ ಅಲ್ಲ, ಅಪರಾಧ ಕಣೆ, ಪಾಪ ಅದು. ಅದು ಎಷ್ಟೋ ಜನ ನಿನ್ಗ ಹಾಕಿರೋ ಅಂತ ಶಾಪ. ಅನ್ರಿ, ಇನ್ನೂ ಅನ್ರಿ. ನೀವೆಷ್ಟೇ ಅಂದ್ರೂ ನನ್ಗೇನು ಆಗಲ್ಲ. ನಾನ್ ಇನ್ನೇನು ಹೇಳಲ್ಲ ನಿಂಗೆ, ಸ್ವಲ್ಪ ಬುದ್ಧಿ ಜ್ಞಾನನ ಇಟ್ಕೊಂಡು ಹೊಂದ್ಕೊಂಡು ಹೋದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಬುದ್ಧಿ ಜ್ಞಾನ ಇಲ್ಲ ಅಂದ್ರು ಆಸ್ತಿ ಹೊಂದಿದ್ರೆ ಸಾಕು ದೊಡ್ಡ ಮನುಷ್ಯರು ಅಂತ ಗುರುತು ಹಿಡಿತಾರೆ. ದುಡ್ಡನ್ ಕದ್ರೆ ಕಳ್ಳಿ ಆಗ್ತೀಯ, ಅದನ್ನ ಸಂಪಾದಿಸಿದ್ರೆ ರಾಣಿ ಆಗ್ತೀಯ. ಅದನ್ನ ಬಿಟ್ಟು ತಲೆ ಕೆಟ್ಟಿರೋಳಾಗಿ ಮಾಡಿದ್ರೆ ಆಮೇಲೆ ನಿನ್ನ ಎಲ್ರೂ ಹುಚ್ಚಾಸ್ಪತ್ರೆಗೆ ಸೇರಿಸ್ತಾರೆ. ಏನೇ ಆದ್ರೂ ನನ್ಗೆ ತಾನೇ ಆಗೋದು, ನಿನ್ಗೆ ಅದರಿಂದ ನಷ್ಟ. ಮತ್ತಿನ್ನೇನು ಬಿಟ್ಬಿಡಿ, ನಾನಿವತ್ತ ಮಗು ತಲೆ ಮೇಲೆ ಅದನ್ನೆಲ್ಲ ಹಾಕಿದಕ್ಕೆ ಯಾರಿಗೂ ಏನು ಕಷ್ಟ ಆಗಿಲ್ಲ ಅಲ್ವಾ? ನಿನ್ ಕಪ್ಪಿ ಚೇಷ್ಟೆಗಳಿಗೆ ನನ್ನ ನೋಡ್ ನಗ್ತಾ ಇದ್ದಾರೆ ಕಣೆ. ನಿನ್ ಹೆಂಡತಿ ಯಾಕೆ ತರ ಆಡ್ತಾ ಇದ್ದಾಳೆ ಅಂತ ಪ್ರತಿಯೊಬ್ರು ನಾನ್ ನಿಮ್ ಹೆಂಡತಿ ಅಂತ ಗುರುತು ಹಿಡಿತಾ ಇದ್ದಾರೆ, ಆದ್ರೆ ನೀವ್ ಮಾತ್ರ ನನ್ನ ನೆನ್ಸ್ಕೊಳ್ಳೋದೂ ಇಲ್ಲ. ನಿನ್ನ ನೆನೆಸ್ಕೊಳ್ಳೋದಕ್ಕಿಂತ ದೊಡ್ಡ ಪಾಪನೇ ಇಲ್ಲ. ಹ್ಮ್, ಒಳ್ಳೇದು. ನೀನ್ ಇದನ್ನ ನೆಗ್ಲೆಕ್ಟ್ ಮಾಡಿದ್ರು ನಾನ್ ನಿನ್ನ ಕ್ಷಮಿಸಿ ಸುಮ್ನೆ ಆಗ್ತಾ ಇದ್ದೀನಿ. ಗಾಯತ್ರಿ ಪುಟ್ಟಿಗೆ ಏನಾದ್ರೂ ನೀನ್ ಮಾಡಿದ್ದ ಕೆಲಸದಿಂದ ಏನಾದ್ರೂ ಎಡವಟ್ಟಾಗಿ ಜ್ವರ ಬಂತು ಅಂತನ್ಕೋ, ಈ ಮನೆಗೆ ಆಂಬ್ಯುಲೆನ್ಸ್ ಬರುತ್ತೆ. ಜ್ವರ ಬಂದ್ರೆ ಆಂಬ್ಯುಲೆನ್ಸ್ ಯಾಕೆ ಕರಿಬೇಕು? ಆಂಬ್ಯುಲೆನ್ಸ್ ಮಗುಗೋಸ್ಕರ ಬರಲ್ಲ ಕಣೆ, ನಿನ್ನ ಹೆಣ ಎತ್ಕೊಂಡು ಹೋಗಕ್ಕೆ ಅಂತ ಬರುತ್ತೆ. ಇವನು ಕೋಪ ಕಡಿಮೆ ಆಗಲ್ಲ, ನನ್ ಕಷ್ಟನೂ ದೂರ ಆಗಲ್ಲ. ಕೂದ್ಲು ಜಾಸ್ತಿ ಇಲ್ದೇ ಇರೋದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ತೆಗೆಯೋದಕ್ಕೆ ಕಷ್ಟ ಆಗಿರೋದು.
ಸುಮ್ಮನೆ ಯಾಕೆ ಹೀಗೆ ಮಾಡ್ತಿದ್ದಾಳೋ ಗೊತ್ತಾಗ್ತಾನೆ ಇಲ್ಲ ಅಕ್ಕ. ನಮ್ ನಮ್ಮಲ್ಲೇ ಒಂದ್ ಮಾತು, ಇದು ಬ್ರಹ್ಮ ರಾಕ್ಷಸಿ ಕೆಲಸ ಅಂತೀಯಾ? ತಿಲೋತ್ತಮ್ಮ ಅತ್ತೆನಾ? ರಾಕ್ಷಸಿ ಅಂತಂದ್ರೆ ಅವ್ರು ಬಿಟ್ರೆ ಮನೇಲಿ ಯಾರಿದ್ದಾರೆ ಅಂತ ನೀನು ಕರೆಕ್ಟ್ ಆಗಿ ಗೆಸ್ ಮಾಡ್ಬಿಟ್ಟೆ ಅಲ್ವಾ ನೈನಿ? ಅತ್ತೆ ಅಲ್ವಲ್ಲ ಹಾಗೆಲ್ಲ ಮಾಡಿದ್ದು, ಮಾಡ್ಸಿರ್ಬೋದೇನೋ ಅಂತ ನನಗನುಮಾನ ಅಷ್ಟೇ. ಮಾಮ್ಗೇನು ಉಪಯೋಗ ಆದ್ರಿಂದ? ಪೂರ್ತಿ ಕೇಳಿಸ್ಕೊಳ್ದೇ ಇದ್ರು ನೀನ್ ಕ್ಯಾಚ್ ಮಾಡಿರ್ತಿ ಅಂತ ನನಗ್ ಗೊತ್ತು ವಿಶಾಲ್. ಗಾಯತ್ರಿ ಪುಟ್ಟಿಯ ಅದೃಷ್ಟದಲ್ಲಿ ಸ್ವಲ್ಪ ಆದ್ರೂ ಸಿಗ್ಬೋದೇನೋ ಅನ್ಕೊಂಡು ಸುಮ್ಮನ ಮುಂದೆ ಇಟ್ಕೊಂಡು ಪ್ರಯೋಗ ಏನಾದ್ರೂ ಮಾಡಿರ್ಬೋದೇನೋ ಅಂತ ನನಗ ಅನ್ನಿಸ್ತು. ಯಾರು ಏನೇ ಮಾಡಿದ್ರು ಅಮ್ಮನ್ಗೇನೂ ಆಗಲ್ಲ ಅತ್ತಿಗೆ. ಯಾವಮ್ಮ ಯಜಮಾನ್ರೆ? ಸ್ವಂತಮ್ಮ ಬೇರೆ ಸಾಕಮ್ಮ ಬೇರೆ ಅಂತ ಅನ್ಕೊನೇನಿ, ಅಮ್ಮ ಯಾವಾಗ್ಲೂ ಅಮ್ಮನೇ ಅಲ್ವಾ? ಅದಲ್ಲ ಅಕ್ಕ, ಉಪ್ಪು ಕಲ್ಸಿರೋ ಬೇವಿನ ಎಲೆನ ಮಾತೇದು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೋ ಅದನ್ನು ನಾವ್ ಕಂಡುಹಿಡಿಬೇಕು ಅಂತ ಹೀಗೆಲ್ಲ ಮಾಡಿದ್ದಾರೆ ಅಂದ್ರೆ ಸಮಥಿಂಗ್ ಇಸ್ ದೇರ್. ಸ್ಟೂರು ಮಳ್ಗೊಡೆ, ನನ್ನ ಹೆತ್ತ ತಾಯಿ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಹೋಗಿರ್ಬೇಕು. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸ್ವಾಮಿಗಳೇ. ನಾವು ಬರ್ತೇವೆ ಅಂತ ನೀವು ಅನ್ಕೊಂಡಿಲ್ಲ ಅಲ್ವಾ ಸ್ವಾಮಿ? ನಾಲ್ಕು ಗೋಡೆ ಮಧ್ಯೆ ಸಿಕ್ಕಾಕೊಂಡಿರೋ ನೀವು ನನ್ನ ಹತ್ರ ಬರದೆ ಇನ್ನೆಲ್ಲಿ ಹೋಗ್ತೀರಾವಲ್ಲವ? ನಿಜಾನೇ ಸ್ವಾಮಿ, ನೀವು ಹೇಳ್ದ ಹಾಗೆ ವಿಶಾಲ್ ರೂಮಿಂದ ಬೀಗ ತಗೊಂಡು ಸ್ಟೋರ್ ರೂಮ್ಗೆ ಹೋದೆ. ಅಲ್ಲಿ ಮೂಟೆ ಕಟ್ಟಿರೋ ಪೆಟ್ಟಿಗೆ ಯಾವುದು ಅಂತ ಎಷ್ಟೇ ಹುಡುಕಾಡಿದ್ರು ಸಿಗ್ಲೇ ಇಲ್ಲ. ಏನಾಗಿರುತ್ತೆ ಅಂತ ನಿಮ್ಮ ಹತ್ರ ಕೇಳೋಣ ಅಂತ ಬಂದ್ವಿ ಸ್ವಾಮಿ. ಅದರಲ್ಲಿ ನೀನ್ ಕೊಲೆ ಮಾಡಿರೋ ಗಾಯತ್ರಿ ದೇವಿ ವಸ್ತು ಇದೆ ತಿಲೋತ್ತಮ. ಗೊತ್ತಾದರೆ ದಾರಿ ಸಿಗತ್ತೆ. ರಾತ್ರಿ ಕನ್ಸಲ್ಲಿ ಗಾಯತ್ರಿಕ್ಕ ಬಂದಿದ್ಲು ಸ್ವಾಮಿ. ಫಂಕ್ಷನ್ಗೆ ಬನ್ನಿ ಅಂತ ಕುಂಕುಮ ಹಚ್ಚದ್ರ ಮಾಮ್? ಏಯ್, ನನ್ನ ರಕ್ತದ ಕುಂಕುಮ ಹಚ್ಕೋಬೇಕು ಅಂತಿರೋ ಅವಳು ನನಗೆ ಯಾಕೋ ಕುಂಕುಮ ಹಚ್ತಾಳೆ.
ಕನ್ಸಲಿ ಬಂದಿದ್ದಾರೆ ಅಂತ ಭಯಪಟ್ಟಿರೋ ನೀನು ಅಪ್ರಯತ್ನವಾಗಿ ಗಾಯತ್ರಿ ದೇವಿಗೆ ಸಂಬಂಧಪಟ್ಟಿರುವಂತಹ ವಸ್ತು ಇರೋ ಜಾಗಕ್ಕೆ ನೀವು ಹೋಗಿದ್ದೀರಾ. ವಿಧಿನೇ ನಿಮ್ಮನ್ನ ಅಲ್ಲಿಗೆ ಹೋಗೋ ಹಾಗೆ ಮಾಡಿದೆ ತಿಲೋತ್ತಮ್ಮ. ಸ್ವಾಮಿ, ನಮ್ಮ ಮೊಮ್ಮ ಹಣೆ ಬರ್ದಲ್ಲಿ ಏನ್ ಬರ್ದಿದೆ ಅಂತ ಗೊತ್ತಿಲ್ಲ, ಆದ್ರೆ ಆ ಜೋಗಯ ಶಾಸ್ತ್ರಿಗಳ ಮೊಮ್ಮಗಳು ಅದೇ ಆ ಗಾಯತ್ರಿ ಭವಿಷ್ಯ ಮಾತ್ರ ಅದ್ಭುತವಾಗಿದೆ. ಇವತ್ತು ಪುಷ್ಯ ಪೌರ್ಣಮಿ ಅಲ್ವಾ, ಇವತ್ತಿಡೀ ದಿನ ಅವ್ರನ್ನ ಗಾಯತ್ರಿ ದೊಡಮಂತರ ಭಾವಿಸಿ ಅಂತ ಇನ್ನೊಬ್ರು ಗುರುಗಳು ಹೇಳಿದ್ದಾರೆ. ಹೆಸರಿಟ್ಕೊಂಡಿರೋದಿಕ್ಕೆ ಆ ಹುಡುಗಿಗೆ ಅಷ್ಟೊಂದು ಅದೃಷ್ಟ ಬಂದಿದೆ ಅಂದ್ರೆ, ಇಷ್ಟು ವರ್ಷಗಳಿಂದ ಆ ಕೋಟೆಯಲ್ಲಿ ಕನ್ನ ಹಾಕ್ತಿರೋ ನಮ್ಗೆ ಇನ್ನೆಷ್ಟು ಅದೃಷ್ಟ ಬರಬೇಡ ಹೇಳಿ. ಆದ್ರೆ ಇದುವರೆಗೂ ಏನು ವರ್ಕೌಟ್ ಆಗಿಲ್ಲ. ಏನ್ ಯೋಚನೆ ಮಾಡ್ತಾ ಇದ್ದೀರಾ ಸ್ವಾಮಿ? ಇವತ್ತಿನ ದಿನ ಗಾಯತ್ರಿ ದೇವಿ ತರ ಇರುವ ಆ ಎಳೆ ಮಗು ಮೂಲಕ ನಿಮಗೆ ನಿಜ ತಿಳ್ಕೊಳ್ಳುವಂತಹ ಅವಕಾಶ ಬಂದಾಗೆ ತಿಲೋತ್ತಮ್ಮ. ಯಾವ್ದ್ರ ಬಗ್ಗೆ ಮಾಮ್? ನೀ ಸುಮ್ನಿರೋ ಸ್ವಾಮಿ, ಇನ್ ಸ್ವಲ್ಪ ವಿವರವಾಗಿ ಹೇಳಿದ್ರೆ ಅರ್ಥ ಆಗತ್ತೆ. ಗಾಯತ್ರಿ ದೇವಿ ಯಾರು, ಎಲ್ಲೋ ಬೆಳಕೊಂಡು ನಿನ್ನ ಎದುರುಗಡೆ ಬಂದು ನಿಲ್ಲೋಕೂ ಮುಂಚೆ ತಿಳ್ಕೊಳ್ಳುವಂತಹ ದಾರಿ ಸಿಕ್ಕಿದೆ. ಹೇಗ್ ಸ್ವಾಮಿ ಹೇಳಿ, ಖಂಡಿತ ಅದನ್ನ ಮಾಡ್ತೀವಿ. ನೀವು ನೋಡಿದಂತಹ ಮೂಟೆನ ಬಿಚ್ಚಿದ್ರೆ ಅದರಲ್ಲಿರುವಂತ ಗಾಯತ್ರಿ ದೇವಿಗೆ ಸಂಬಂಧಪಟ್ಟಿರುವ ವಸ್ತು ಆಗ್ಲಿ ಇನ್ನೇನೇ ಆದರೂ ಅದನ್ನ ತಗೊಂಡು ಗಾಯತ್ರಿ ಪಾಪು ಕತ್ತಿಗೆ ಹಾಕಿ. ತುಂಬಾ ಸಿಂಪಲ್, ತಕ್ಷಣ ಆ ಮೂಟೆನ ಓಪನ್ ಮಾಡ್ಬಿಡೋಣ, ಬನ್ನಿ ಮಾಮ್ ಹೋಗೋಣ. ಹೇಳೋದ್ ಪೂರ್ತಿ ಕೇಳಿಸ್ಕೋವಲ್ಲಬ್ಬ. ಆ ಮೂಟೆನ ನೀವು ಬಿಚ್ಚಬಾರ್ದು, ವಿಶಾಲೆ ಅದನ್ನ ಬಿಚ್ಚಬೇಕು. ನಿನ್ ಕೈ ಚಾಚು ತಿಲೋತ್ತಮ್ಮ. ಗಿಫ್ಟ್ ಕೊಡ್ತೀರಾ ಅನ್ಕೊಂಡ್ರೆ ವಿಭೂತಿ ಕೊಡ್ತೀರಲ್ಲ ಸ್ವಾಮಿಗಳೇ. ನೇರವಾಗಿ ಗಾಯತ್ರಿ ದೇವಿ ವಸ್ತುಗಳನ್ನ ತಿಲೋತ್ತಮ ಮುಟ್ಟಬಾರ್ದು ವಲ್ಲಭ. ಅರ್ಥ ಆಯ್ತು ಸ್ವಾಮಿ. ನನ್ನ ಈ ಕೈಗಳಿಗೆ ಗಾಯತ್ರಿ ಅಕ್ಕನ ರಕ್ತ ಅಂಟಿರೋದ್ರಿಂದ ತುಂಬಾ ಹುಷಾರಾಗಿ ಡೀಲ್ ಮಾಡಬೇಕು. ಗಾಯತ್ರಿ ಅಕ್ಕ ಎಲ್ಲಿದ್ದಾಳೆ ಅಂತ ಹುಡುಕ್ ಬರ್ತೀವಿ. ನಡೆಯೋ. ಬರ್ತೀನಿ ಸ್ವಾಮಿ. ಬರ್ತೀನಿ ಸ್ವಾಮಿ. ಬನ್ನಿ ಮಾಮ್. ಅಲ್ಲಿ ಏನ್ ನಡೆಯತ್ತೆ ಅನ್ನೋದು ಯಾರಿಂದನೂ ಊಹೆ ಮಾಡ್ಕೊಳಕಾಗಲ್ಲ. ಏನಾಯ್ತು ಲೈಟಾಸ? ಗೊತ್ತಿಲ್ಲ ರೀ, ಎಲ್ರು ಹಾಲಗ್ ಬರಕ್ ಹೇಳಿದ್ರು. ಯಾರಾ? ನಾನೇ ಕಳ್ಳಿ ನಂಬರ್ ಒನ್ ಅನ್ನೋ ತರ ಚೆನ್ನಾಗಿ ಹೇಳಿದ್ರಿ ಅತ್ತೆ. ನಮ್ ಮಾಮ್ ಯಾವ್ದ್ರಲ್ಲಾದ್ರೂ ಅಷ್ಟೇ ನಂಬರ್ ಒನ್. ಮಾಮ್ ಮ್ಯಾಟ್ರೇನ ಹೇಳಿ. ವಿಶಾಲ್ ಬರ್ಲಿ ಇರು. ಗುರುಗಳು ಕೂಡ ಬರ್ಬೇಕು ಅಂತಂದ್ರಲ್ಲಮ್ಮ. ಡಮ್ಮಕ್ಕ, ತಿಲೋತ್ತಮ್ಮ ಹೇಳ್ ಕಳ್ಸದ್ಮೇಲೆ ಬರ್ಲೇಬೇಕು ಅಂತ ನನ್ಗನ್ಸ್ತು. ನಮ್ಮತ್ತೆ ನಿಮ್ಮನ್ ಬರಕ್ ಹೇಳಿದ್ರ ಸ್ವಾಮೀಜಿ? ಹೌದು ನಯನಿ, ಒಂದು ಹೊಸ ಕಾರ್ಯಕ್ರಮಕ್ಕೆ ಶ್ರೀಕಾರ ಮಾಡಬೇಕು ಅಂತ ಇದ್ದಾಳಂತೆ. ಇಲ್ಲಿವರೆಗೂ ಯಾಕೆ ಯಾರಿಗೂ ಹೇಳಿಲ್ಲ? ವಿಶಾಲ್ಗೆ ಹೇಳಿದ್ದೀನಿ. ಬ್ರೋ ನಂಗೆ ಈ ವಿಷಯನ ಹೇಳಿಲ್ವಲ್ಲ. ಅದ್ ಹೇಳೋಂಥದ್ದಲ್ಲ ಕಣ, ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಏನ್ ತೋರಿಸ್ತಿರೋ ಅಂತ ಹೇಳಿ. ತೋರ್ಸೋದಕ್ ನಮ್ಮ ಹತ್ರ ಏನಿದೆ? ನಿನ್ನ ಹತ್ರ ಆದ್ರೂ ಆಸ್ತಿ ಇದೆ.
ಮತ್ತೇನು ಇಲ್ಲ ಅಂದ್ಮೇಲೆ ಯಾಕಪ್ಪ ಇಷ್ಟೆಲ್ಲ ಬಿಲ್ಡಪ್ಪು? ನೀ ಸುಮ್ನಿರು, ಈಗ ತಿಳ್ಕೋಬೇಕಾಗಿರೋದು ಹಳೆ ನೆನಪಿನ ಬಗ್ಗೆ. ಯಾವ್ದಾದ್ರು ವಸ್ತುನ ತಗೊಂಡ್ಬರ್ತಿದ್ದೀರಾ? ನಾನಲ್ಲ ಮನಾಯಿನಿ, ನಿನ್ ಗಂಡ ವಿಶಾಲ್ ತಗೊಂಡ್ ಬರ್ತಾ ಇದ್ದಾನೆ ನೋಡಿ ಅಲ್ಲಿ. ವಿಶ್ ಮೂಟೆ ಕಟ್ಕೊಂಡು ಬಂದಿದ್ದಾನೆ. ಮೂಟೆ ಅಲ್ಲ, ಪೆಟ್ಟಿಗೆ. ನೋಡ್ದೆ ಅದ ಹೆಂಗ ಹೇಳ್ತೀಯ? ಆಕಾರನ ನೋಡಿ ಅಂದಾಜ್ ಮಾಡದ್ಲಷ್ಟೇ. ಓಹೋ, ಅದ್ ಸರಿ. ಈಗ ಅದನ್ನ ಯಾಕೆ ಹೊರಗೆ ತೆಗಿಬೇಕು ಅಂತ ಅನ್ಕೊಂಡಿದ್ದು? ಈ ಅಮ್ಮನೆ ನಮ್ಮಮ್ಮನಿಗೆ ಸಂಬಂಧಪಟ್ಟಿರೋದನ್ನ ನೆನಪು ಮಾಡಿಕೊಂಡು ತಗೊಂಬರೋದಕ್ಕೆ ಹೇಳಿದ್ದಾಳೆ. ಏನಿದೆ ಅದರಲ್ಲಿ? ಹೇಳ್ಬೇಡ ವಿಶಾಲ್, ನೋಡಿದ್ಮೇಲೆ ಅವ್ರಿಗೆ ಥ್ರಿಲ್ ಆಗ್ಬಿಡುತ್ತೆ. ಅದ್ರ ಗಂಟು ಬಿಚ್ಚಿ ಯಜಮಾನ್ರೆ. ಸರಿ, ಡಮಕ ಹೇಳ್ದಂಗೆ ಪೆಟ್ಟಿಗೆನೇ ಇದು. ಇಷ್ಟು ಭದ್ರವಾಗಿ ಬೀಗ ಹಾಕಿಟ್ಟಿದ್ದಾರೆ ಅಂದ್ರೆ ಅದ್ರೊಳಗಡೆ ಏನಿದೆಯೋ ಏನ್ ಕತೆನೋ. ಬೆಲೆ ಕಟ್ಟೋದಕ್ಕೆ ಇದನ್ನ ಹೊರಗಡೆ ತೆಗಿಲಿಲ್ಲ ದುರಂದರ. ಬೀಗಕ್ಕೆ ಸೀಲ್ ಹಾಕಿದ್ದಾರೆ ಅಂತಂದ್ರೆ ಓಪನ್ ಮಾಡೋದ ಹೇಗೆ ಅದನ್ನು ಯೋಚನೆ ಮಾಡ್ಬೇಕಲ್ವಾ? ಯಜಮಾನ್ರು ಇಲ್ಲಿಗೆ ತಂದಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಾಗ್ಲಿ ಅಂತಾನೆ ಅನ್ಸುತ್ತೆ. ಹಂಗಾದ್ರೆ ಪರವಾಗಿಲ್ಲ ಅದಕ್ಕೆ, ಇಲ್ಲ ಅಂದ್ರೆ ಕೆಲವ್ರ ಆಸೆ ತೀರ್ಸೋದಕ್ಕೆ ಬೆಲೆ ಬಾಳೋದನ್ನ ಉಪಯೋಗಿಸ್ಬೇಕಾಗತ್ತೆ. ಏ ವಿಕ್ರಾಂತ್, ನಿಜವಾಗ್ಲೂ ಈ ಬಾಕ್ಸ್ ಓಪನ್ ಮಾಡಿದ್ರೆ ವಿಧವಿಧವಾದ ತೊಂದರೆಗಳು ಬರಬಹುದು. ಆದ್ರೂ ಸರಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ವಿಶಾಲ್ಗೆ ನಾನು ತಗೊಂಡ್ ಬಾ ಅಂದೆ. ಹಾಗಾದ್ರೆ ಖಂಡಿತ ಇದನ್ನ ಓಪನ್ ಮಾಡಿ ನೋಡ್ಲೇಬೇಕು. ಓಪನ್ ಮಾಡಿ ಬಾವಾ. ಗುರುಗಳೇ, ಈಗ ವಾಪಸ್ ತಗೊಂಡ್ ಹೋದ್ರೆ ಎಲ್ರಿಗೂ ನಿರಾಶೆ ಆಗುತ್ತೆ ವಿಶಾಲ. ಯಾರ ಅನುಮತಿ ಬೇಕಾಗಿಲ್ಲ, ತೆಗೆದು ನೋಡು. ಗಾಯತ್ರಿ ಅಮ್ಮ ಅವ್ರ ಸೀರೆ
ದೊಡ್ಡತ್ತೆ ಸೀರೆನಾ ಈ ತರ ಹುಷಾರಾಗಿ ಎತ್ತಿಟ್ಟಿದ್ದಾರೆ ಅಂತಂದ್ರೆ ಯಾಕಿರಬಹುದು ವಿಶಾಲ್? ಅಮ್ಮನ ಸೀರೆಗಳು ನಮ್ಮನೇಲಿ ತುಂಬಾನೇ ಇದೆ ಅದಕ್ಕೆ. ಈ ಸೀರೆನ್ ಮಾತ್ರ ಯಾಕೆ ಅಷ್ಟು ಹುಷಾರಾಗಿ ಎತ್ತಿಟ್ಟಿದ್ದಾರೆ? ಯಾಕಂದ್ರೆ ಅಮ್ಮ ಕೊನೆ ಸಲ ಹುಟ್ಟಂತ ಸೀರೆ.